ಆತ್ಮೀಯರೇ, ಎಲ್ಲರಿಗೂ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಟಾಪಿಕ್ನಲ್ಲಿ ಸ್ನೇಹಿತರೆ, ನಾವೆಲ್ಲರೂ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯ ಅರ್ಥ, ಮಹತ್ವ, ಉಗಮದ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಭಾರತದ ರಾಷ್ಟ್ರಗೀತೆಯು ತಮ್ಮ ಕೃತಿ ಗೀತಾಂಜಲಿಗಾಗಿ ನೊಬೆಲ್ ಪ್ರಶಸ್ತಿ ಗಳಿಸಿದ ಮೊದಲ ಭಾರತೀಯ ಮತ್ತು ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಯುಳ್ಳ ಕವಿ ರವೀಂದ್ರನಾಥ ಠಾಗೋರ್ ಬರೆದ ಗೀತೆಯಾಗಿದೆ. ಅವರು ಸಂಸ್ಕೃತ ಮಿಶ್ರಿತ ಬಂಗಾಳಿಯಲ್ಲಿ ಬರೆದ ಬ್ರಹ್ಮೋ ಮಂತ್ರದ ಮೊದಲ 5 ಪ್ಯಾರಾಗಳನ್ನೇ ನಾವೀಗ ಹಾಡುತ್ತಿರುವುದು. ಈ ಗೀತೆಯು ಜನವರಿ 14, 1950 ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಿಸಿತು. ಇದಕ್ಕೆ ಸಂಗೀತ ಅಳವಡಿಸಿದ್ದು ರಾಮ್ ಸಿಂಗ್ ಠಾಕೂರ್. ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ 52 ಸೆಕೆಂಡುಗಳಿಗೆ ಮೀರದಂತೆ ಹಾಡಿ ಮುಗಿಸಬೇಕು. ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಭಾರತ ಮಾತೆಗೆ ವಂದಿಸಬೇಕು. ರಾಷ್ಟ್ರಗೀತೆ ಹಾಡುವುದನ್ನು ಅಡ್ಡಪಡಿಸಿದರೆ ನಮ್ಮ ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ. ಭಾರತದ ರಾಷ್ಟ್ರಗೀತೆಯ ಗಾನ ವಂದೇ ಮಾತರಂ. ಭಾರತದ ರಾಷ್ಟ್ರಗೀತೆ ಜನಗಣ ಮನ ಕನ್ನಡದಲ್ಲಿ ಈ ಮುಂದಿನಂತಿದೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಭಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾತ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ರಾಷ್ಟ್ರಗೀತೆಯ ಕನ್ನಡ ಭಾವಾನುವಾದ. ಜನಸಮೂಹದ ಮನಸ್ಸಿಗೆ ಒಡೆಯನಾದ ಸರ್ವೋಚ್ಚ ನಾಯಕನೇ, ಭಾರತದ ಅದೃಷ್ಟವನ್ನು ದಯಪಾಲಿಸುವವನೇ, ನಿನಗೆ ಜಯವಾಗಲಿ. ಪಂಜಾಬ ಸಿಂಧು ಗುಜರಾತ ಮಹಾರಾಷ್ಟ್ರ ದಕ್ಷಿಣ ಭಾರತ ಒಡಿಶಾ ಬಂಗಾಳ, ಹೀಗೆ ಭಾರತದ 4 ದಿಕ್ಕಿನ ಪ್ರಾಂತ್ಯಗಳು ವಿಂಧ್ಯ ಹಿಮಾಚಲ ಪರ್ವತಗಳು, ಹಾಗೆಯೇ ಗಂಗಾ ಯಮುನೆಯಂತಹ ಜೀವ ನದಿಗಳು, ಶ್ರೇಷ್ಠವಾದ ಸಮುದ್ರದ ನೀರಿನ ಅಲೆಗಳು ನಿನಗೆ ಮಂಗಳಕರವಾದ ಹೆಸರನ್ನು ಕೇಳಿ ಜಾಗೃತಗೊಳ್ಳುತ್ತವೆ. ನಿನ್ನ ಮಂಗಳಕರವಾದ ಆಶೀರ್ವಚನವನ್ನು ಕೇಳಿಕೊಳ್ಳುತ್ತಾ ನಿನ್ನ ಗೆಲುವಿನ ಗೀತೆಯನ್ನು ಹಾಡುತ್ತಿವೆ. ಜನಸಮೂಹಕ್ಕೆ ಒಳ್ಳೆಯದನ್ನ ಅನುಗ್ರಹಿಸುವವನೇ, ನಿನಗೆ ಜಯವಾಗಲಿ ಜಯವಾಗಲಿ. ಭಾರತದ ಭಾಗ್ಯವನ್ನು ಕರುಣಿಸುವವನೇ, ನಿನಗೆ ಜಯವಾಗಲಿ ನಮನ. ಸ್ನೇಹಿತರೆ, ಈ ಒಂದು ನಮ್ಮ ರಾಷ್ಟ್ರಗೀತೆಯನ್ನ ರವೀಂದ್ರನಾಥ ಠಾಗೂರ್ ಅವರು ಬಹಳ ಸುಂದರವಾಗಿ ರಚನೆಯನ್ನ ಮಾಡಿ ಅದರ ಅರ್ಥವನ್ನ ನಮಗೆಲ್ಲರಿಗೂ ಬಹಳ ಅರ್ಥಬದ್ಧವಾಗಿ ಕಲ್ಪಿಸಿದ್ದಾರೆ. ಹೀಗಾಗಿ ಇಂತಹ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.